ಯಾರಾಗಬಹುದು ಎಂಎಲ್ಎ ಇವರು ದಿನೇಶ್ ಗುಂಡೂರಾವ ಸರ್ ಅವರು ಸೋಲೋ ಚಾನ್ಸ್ ಇಲ್ಲ ಸರ್ ದಿನೇಶ್ ಗುಂಡೂರಾವ ದಿನೇಶ್ ಗುಂಡೂರಾವ ಕಾಂಗ್ರೆಸ್ ನೇ ಬರಬೇಕು ಸರ್ ಬಿಜೆಪಿ ಬಂದು ಏನು ಮಾಡಿದಾರೆ ಸರ್ ಏನು ಮಾಡಿಲ್ಲ ಸರ್ ಅವರು ಸುಮ್ಮನೆ ಮಾಡ್ತೀನಿ ಮಾಡ್ತೀನಿ ಅಂತ ಹೆಂಗ್ ಮಾಡ್ತಾರೆ ಮಾಡೇ ಇಲ್ಲ ಹಾಗಾದ್ರೆ ಯಾರು ಈ ಸರ್ ಎಂಎಲ್ಎ ಆಗಬೇಕು ಇಲ್ಲಿ ದಿನೇಶ್ ಗುಂಡೂರಾವನೇ ಆಗಬೇಕು ಕೋಟೆಗೆ ಅವರೇ ನಮ್ಮ ದಿನೇಶ್ ಗುಂಡೂರಾವನೇ ಬಿಜೆಪಿ ಅವರಿಗೆ ಡೇಡೇಸ್ ಅವರಿಗೆ ಏನು ಅವಕಾಶ ಇಲ್ಲ ಎಲ್ಲ ದುಡ್ಡಿಗೆ ತಿರುಗಾಡಬಹುದು ಕಷ್ಟ ಸುಖ ಅಂದ್ರೆ ದಿನೇಶ್ ಗುಂಡೂರಾವನೇ ನಮಗೆ ಇವರೇ ಬೇಕು ಸರ್ ನಮಗೆ ಮೂರು ಜನದ್ದು ಫೈಟ್ ಇರುತ್ತೆ ಏನಂದ್ರೆ ಇವರೇ ಗೆಲ್ಲೋದು ಕುದುರೆ ಮುಸ್ಲಿಂ ಕ್ರಿಶ್ಚಿಯನ್ ಹಿಂದೂ ಎಲ್ಲ ಸಮಸ್ಯೆ ಒಬ್ಬರಿಗೆ ಎಲ್ಲ ಒಂದೇ ತರ ನೋಡ್ತಾ ಇದ್ದಾರೆ ಇಲ್ಲಿ ಕಾಂಗ್ರೆಸ್ ಬಿಟ್ರೆ ಯಾರು ಒಳಗಡೆ ಸೇರ್ಸಲ್ಲ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಯಸನು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿ ನಾವು ಕ್ಲಿಪುರಂ ವಾರ್ಡ್ನ ನಿವಾಸಿಗಳನ್ನ ನಾವು ಮಾತಾಡಿಸ್ತಾ ಇದ್ದೀವಿ ಸೊ ಬನ್ನಿ ಕೇಳೋಣ ಗಾಂಧಿನಗರದ ಮುಂದಿನ ಎಂ ಎಲ್ ಎ ಯಾರಾಗ್ತಾರೆ ಅಂತ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಧನ್ಪಾಲ್ ಅಂತ ಸರ್ ಸರ್ ಈಗ ಎಷ್ಟು ವರ್ಷದಿಂದ ಇದ್ದೀರಾ ಕ್ಲಿಪುರಂನಲ್ಲಿ ಇಲ್ಲೇ ಕೆಲಸ ಮಾಡ್ತಾ ಇದ್ದೀವಿ ಸರ್ ಸರ್ ಯಾರು ಸರ್ ಇಲ್ಲಿ ಶಾಸಕರು ಇಲ್ಲಿ ದಿನೇಶ್ ಗುಂಡೂರಾವ ಕೆಲಸ ಮಾಡ್ತಿದ್ರೆ ಶಾಸಕರು ಬರ್ತಾರೆ ಕ್ಷೇತ್ರಕ್ಕೆ ಸರ್ ಅವರೇ ಓಡಾಡ್ತಾ ಇದ್ದಾರೆ ಸರ್ ಫುಲ್ಲು ಕೆಲಸ ಚೆನ್ನಾಗಿ ನಡೀತಾ ಇದೆ ಎಲೆಕ್ಷನ್ ಸಮಯದಲ್ಲಿ ಎಲ್ಲ ಶಾಸಕರು ಕೆಲಸ ಮಾಡ್ತಾರೆ ಇಲ್ಲಿ ಯಾವ ರೀತಿ ಮುಂಚೆಯಿಂದ ನಡೀತಾ ಇದೆ ಸರ್ ಮಾಡ್ತಾ ಇದೆ ಸರ್ ಡೆವಲಪ್ಮೆಂಟ್ ಆಗ್ತಿದೆ ಕ್ಷೇತ್ರದಲ್ಲಿ ಅಷ್ಟಾಗಿ ಗೊತ್ತಿಲ್ಲ ಒಟ್ಟಿನ ಈ ಓಡಾಡೋ ಜಾಗದಲ್ಲಿ ಪರವಾಗಿಲ್ಲ ಸರ್ 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 ಈ ಬಾರಿ ಜನ ಇಲ್ಲೇ ನೀವು ಓಡಾಡೋದ್ರಿಂದ ಗೊತ್ತಾಗಿರುತ್ತೆ ಸೊ ಯಾರಾಗ್ಬೋದು ಎಂ ಎಲ್ ಎ ನಿಮ್ಮ ಪ್ರಕಾರ ಇವರು ದಿನೇಶ್ ಗುಂಡೂರಾವ ಇನ್ನು ಬಿಜೆಪಿಗೆ ಜೆ ಡಿ ಎಸ್ ನಿಂದ ಕೂಡ ಅಭ್ಯರ್ಥಿಗಳಿದ್ದಾರೆ ಸಪ್ತಗಿರಿಗೌಡ ಇದ್ದಾರೆ ಬಿಜೆಪಿಯಿಂದ ಜೆ ಡಿ ಎಸ್ನಿಂದ ನಾರಾಯಣ ಸ್ವಾಮಿ ಇದ್ದಾರೆ ನಾವು ಒಳ್ಳೆ ಫೈಟ್ ಕೊಡ್ತೀವಿ ಜನ ಏನೋ ಸೋಲ್ಸ್ಬಿಡ್ರೆ ಲಾಸ್ಟ್ ಟೈಮ್ ಈ ಟೈಮ್ ಗೆಲ್ಸೇ ಗೆಲ್ಸ್ತಾರೆ ಅಂತ ನೀವೇನು ಹೇಳ್ತೀರಿ ಸರ್ ಅವರು ಸೋಲು ಚಾನ್ಸ್ ಇಲ್ಲ ಸರ್ ದಿನೇಶ್ ಗುಂಡೂರಾವ ಚಾನ್ಸ್ ನಾವು ಏನಾದರೂ ಫೈಟ್ ಕೊಡ್ಬೋದು ಅವ್ರಿಗೆ ಹ್ಞೂ ಕೊಡ್ಬೋದು ಸರ್ ಬಿ ಜೆ ಪಿ ಕೊಡ್ಬೋದು ಫೈಟ್ ಆಗ್ಬೋದು ಬಟ್ ಫೈನಲ್ ಆಗಿ ರಿಸಲ್ಟ್ ಏನಾಗ್ಬೋದು ದಿನೇಶೇ ಗೆಲ್ತಾರೆ ಸರ್ ಇನ್ನು ಜೆ ಡಿ ಎಸ್ ನಾರಾಯಣ ಸ್ವಾಮಿ ಅವ್ರು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದೀವಿ ಸಮಯ ಜನ ಎಲ್ಲ ನಮ್ಮನ್ನ ನೋಡ್ತಾ ಇದ್ದಾರೆ ಅಂತ ನೀವೇನು ಹೇಳ್ತೀರಾ ಸರ್ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ಇನ್ನು ಡೆಲ್ಲಿಯಲ್ಲಿ ಪವರ್ ಅಲ್ಲಿ ಇದೀವಿ ಆಮ್ ಆದ್ಮಿ ಪಾರ್ಟಿ ನಮ್ಗೆ ಇಲ್ಲೊಂದು ಚಾನ್ಸ್ ಸಿಕ್ಕರೆ ನಮಗೂ ಒಂದು ಚಾನ್ಸ್ ಕೊಟ್ಟರೆ ನಾವು ಮಾಡ್ತೀವಿ ಯಾರು ಬರಲ್ಲ ಸರ್ ದಿನೇಶ್ ದಿನೇಶ್ ಗುಂಡೂರಾವ ಬಿಟ್ರೆ ಯಾರು ಬರಲ್ಲ ಸರ್ ಜನ ಇಲ್ಲಿ ದಿನೇಶ್ ಗುಂಡೂರಾವ್ರನ್ನ ಗೆಲ್ಸ್ತಾರೆ ನಿಜ ಸರ್ ಅಲ್ಲ ಸುಮಾರು ಜನ ಹೇಳ್ತಾರೆ ಬದಲಾವಣೆ ಬಯಸ್ತಾರೆ ಜನ ಅಂತ ಇರ್ಬೋದು ಸರ್ ಅದು ಈ ಸಲ ಫೈಟ್ ಇರುವಂಗ ಐತೆ ಫೈನಲ್ ಆಗಿ 2023 ಎಂ ಎಲ್ ಎ ಇಲ್ಲಿ ದಿನೇಶ್ ಗುಂಡೂರಾವ್ ಸರ್ ಸರ್ ನೀವೇನು ಹೇಳ್ತೀರಿ ಇದ್ರ ಬಗ್ಗೆ ಎಲ್ಲರೂ ಹೇಳಿದೆ ನಾನು ಹೇಳ್ಬೇಕು ಬೇರೆ ಏನು ಹೇಳೋದಕ್ಕಿದೆ ಅಲ್ಲ ನಿಮ್ಮ ವೈಯಕ್ತಿಕ ವೈಯಕ್ತಿಕ ಅಭಿಪ್ರಾಯ ಅನ್ನೋದೊಂದು ಇರುತ್ತೆ ಅವ್ರು ಹೇಳಿದ್ದೆ ಹೇಳ್ಬೇಕು ಅಂತ ಏನಿಲ್ವಲ್ಲ ಖಂಡಿತವಾಗಿ ಅವರೇ ಸರ್ ಬರೋದು ದಿನೇಶ್ ಗುಂಡೂರಾವ್ರೇ ಬರೋದು ಯಾರು ಬಂದ್ರೂ ಒಳ್ಳೇದು ಮಾಡಿದ್ರೆ ಸರಿ ಸರ್ ಇವಾಗ ಎಸ್ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಎಲ್ಲ ವೋಟಿಂಗ್ ನಾವು ನೋಡ್ಬೇಕಾದ್ರೆ ಎಲ್ಲ ಏರಿಯಾಗಳಲ್ಲೂ ಮುಖ್ಯವಾಗಿ ಮಹಿಳಾ ವೋಟರ್ಗಳನ್ನು ಎಲ್ಲ ಶಾಸಕರು ಎಲ್ಲ ಶಾಸಕ ಅಭ್ಯರ್ಥಿಗಳು ಟಾರ್ಗೆಟ್ ಮಾಡ್ತಾರೆ ನಾವು ಮಹಿಳೆಯರನ್ನ ಕೂಡ ಮಾತಾಡಿಸ್ತಾ ಇದ್ದೀವಿ ಮಹಿಳಾ ಮತದಾರರನ್ನ ಅಮ್ಮ ನಮಸ್ತೆ ನಿಮ್ಮ ಹೆಸರು ಭವಾನಿ ಫುಲ್ಲು ರಗಡಾಗಿ ವಾಯ್ಸ್ ಜೋರು ಮಾಡಿ ಹೇಳ್ತಾ ಇದ್ದಾರೆ ಸಮ ಈಗ ಎಲೆಕ್ಷನ್ ಬರ್ತಾ ಇದೆ ಇನ್ನು ಎಂ ಎಲ್ ಎ ಕ್ಯಾಂಡಿಡೇಟ್ ಆಗಿ ಸೊ ಯಾರು ಗೆಲ್ತಾರೆ ದಿನೇಶ್ ಗುಂಡೂರಾವ್ ಕಾಂಗ್ರೆಸ್ನೇ ಬರಬೇಕು ಸರ್ ಬಿಜೆಪಿ ಬಂದು ಏನು ಮಾಡಿದ್ದಾರೆ ಸರ್ ಏನು ಮಾಡಿಲ್ಲ ಸರ್ ಅವರು ಏನು ಮಾಡಿದ್ದಾರೆ ಎಲ್ಲ ಏನ ಅಕ್ಕಿನೂ ಕಡಿಮೆ ಮಾಡಿದ್ದಾರೆ ರೋಡ್ ಎಲ್ಲ ಕಾಂಗ್ರೆಸ್ನೇ ಹಾಕೊಳ್ತಾರೆ ಇವರು ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಅಲ್ಲ ಬಿಜೆಪಿ ಸರ್ಕಾರ ನಾವು ಬಡವ್ರ ಪರ ಸರ್ಕಾರ ಸಿಕ್ಕಾಪಟ್ಟೆ ಒಳ್ಳೇದು ಮಾಡಿದ್ವಿ ಲೇಬರ್ ಕಾರ್ಡ್ ಎಲ್ಲ ಕೊಟ್ಟಿದ್ದೀವಿ ಏನು ಲೇಬರ್ ಅವರು ದಿನೇಶ್ ಗುಂಡೂರಾವ್ನೇ ಮಾಡಿಕೊಟ್ರು ಇವ್ರು ಏನು ಮಾಡಿಕೊಟ್ರು ಅವರೇ ಫಸ್ಟು ನಿಮ್ಮ ಎತ್ಕೊಂಡು ಬಂದಿದ್ದು ನಾವು ಬಡವ್ರಿಗೆ ಏನಾದರೂ ಅದು ಸ್ಕೀಮ್ಗಳು ತರ್ತಿರ್ತೀವಿ ಈಗ 500 ರೂಪಾಯಿ ಹಾಕ್ತೀವಿ ಅಂತ ಕೂಡ ಘೋಷಣೆ ಮಾಡಿದ್ದಾರೆ ಏನು 500 ರೂಪಾಯಿ ಏನು ಅದು ಎಲ್ಲ ಮಹಿಳೆಯರಿಗೆ 500 ರೂಪಾಯಿ ಕೊಡ್ತೀವಿ ಅಂತ ನಾವು ಬೇಡ ಸರ್ ಅದೆಲ್ಲ ಏನು ಅವ್ರು ಏನು ಮಾಡ್ತಾರೆ ನಮಗೇನು ಗೊತ್ತಾಗುತ್ತೆ ಯಾರಿಗೂ ಹಾಕೇ ಇಲ್ಲ ಯಾರಿಗೂ ಮಾಡೇ ಇಲ್ಲ ಸುಮ್ಮನೆ ಮಾಡ್ತೀನಿ ಮಾಡ್ತೀನಿ ಅಂದ್ರೆ ಹೆಂಗೆ ಮಾಡ್ತಾರೆ ಮಾಡೇ ಇಲ್ಲ ಹಾಗಾದ್ರೆ ಕಾಂಗ್ರೆಸ್ ಹೆಲ್ಪ್ ಮಾಡ್ತಿದ್ಯಾ ಜನಕ್ಕೆ ಮಾಡ್ತಾರೆ ಸರ್ ಇನ್ನು ಜೆ ಡಿ ಎಸ್ನಿಂದ ನಾರಾಯಣ ಸ್ವಾಮಿ ನಿಂತಿದ್ದಾರೆ ಅವ್ರು ಕೂಡ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿದ್ದಾರೆ ಅಂತ ಇಲ್ಲ ಸರ್ ಅವರು ಹಂಗಿಲ್ಲ ಇಲ್ಲ ಹಾಗಾದ್ರೆ ಇಲ್ಲಿ ಯಾರು ಗೆಲ್ಬೇಕಮ್ಮ ನಿಮಗೆ ದಿನೇಶ್ ಗುಂಡೂರಾವ್ ಸರ್ ಕೆಲಸ ಮಾಡ್ತಾರಾ ಎಲೆಕ್ಷನ್ ಟೈಮು ಅಂತ ಮಾತ್ರ ಮಾಡ್ತಾರೆ ಇಲ್ಲ ಎಲೆಕ್ಷನ್ ಇಲ್ಲ ಅಂದರೆ ಯಾವಾಗ ಆಫೀಸ್ಗೆ ಹೋಗಿದ್ರೆ ಸಹಾಯ ಮಾಡ್ತಾರೆ ಸರ್ ಸಿಗ್ತಾರಾ ಹೋಗಿ ಮಾತಾಡ್ಸಿದ್ರೆ ಹೋಗ್ತಾರೆ ಹೋಗ್ತಾರೆ ಮಾಡ್ತಾರೆ ಸರ್ ಹೆಲ್ಪ್ ಮಾಡಿದ್ದಾರೆ ಹೆಲ್ಪ್ ಮಾಡಿದ್ದಾರೆ ಇನ್ನು ಕೋವಿಡ್ ಸಂದರ್ಭದಲ್ಲಿ ಯಾರು ಆಚೆ ಹೋಗಿರಲಿಲ್ಲ ಆ ಟೈಮಲ್ಲಿ ಏನಾದರೂ ಹೆಲ್ಪ್ ಮಾಡಿದ್ದಾರೆ ಊಟ ಎಲ್ಲ ಕೊಟ್ಟಿದ್ದಾರೆ ತರ ಜನಕ್ಕೆ ಸರ್ ಹಾಗಾದ್ರೆ ಯಾರು ಈ ಸರಿ ಎಂ ಎಲ್ ಎ ಆಗ್ಬೇಕು ಇಲ್ಲಿ ದಿನೇಶ್ ಗುಂಡೂರಾವ್ನೇ ಆಗ್ಬೇಕು ಎಸ್ ಸರ್ ನಮ್ಗೆ 25 ವರ್ಷ ತಂಗ ಅವರೇ ನಮ್ಗೆ ಕ್ಯಾಂಡಿಡೇಟ್ ಇದ್ದಾರೆ ಒಳ್ಳೇದು ಯಾರೋ ಬಡವ್ರು ಯಾರು ಹೋಗಿದ್ರು ಅವ್ರ ಸಮಸ್ಯೆ
ಇದು ಮಾಡ್ಕೊಡ್ತಾರೆ ನಮ್ಗೇನು ತೊಂದರೆ ಏನು ಕೊಡ್ತಾ ಇಲ್ಲ. ಚೆನ್ನಾಗಿ ಒಳ್ಳೆ ವಾತಾವರಣ ಇದೆ. ಇವಾಗೂ ನಮಗೆ ಒಳ್ಳೆ ಅಕ್ಕಪತ್ರ ಈ ಬೀಕತಾಯಿ ಅದೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಮನೆ 190 ಮನೆ ಕಟ್ಕೊಟ್ಟಿದ್ರು ಬಡವ್ರಿಗೆ. ಇವಾಗ ರಸ್ತೆಗಳು ಚೇಂಬರ್ ಲೈನ್ಗಳು ಯಾವುದೇ ಸಮಸ್ಯೆ ಇದ್ರೆ ಸಾಯಿಬ್ರತ ಹೋಗಿ ಒಂದು ಮಾತು ಹೇಳಿದ್ರೆ ಪಬ್ಲಿಕ್ ಆಗಲಿ ಯಾರೋ ಒಂದು ಕಾಮಗಾರಿ ಯಾರೋ ಹೋಗಿ ಹೇಳಿದ್ರೇನೋ ಇಮಿಡಿಯೇಟಾಗಿ ಮಾಡ್ಕೊಡ್ತಾ ಇದ್ದಾರೆ. ನಮಗೆ ಬೇರೆ ಯಾರೋ ಬೇಕಾಗಿಲ್ಲ. ಈ ಕಾಂಗ್ರೆಸ್ನಲ್ಲಿ ದಿನೇಶ್ ಗುಂಡೂರಾವ್ನೇ ಈ ಕಡೆ ಬರಬೇಕು ಗಾಂಧಿನಗರ ಕ್ಷೇತ್ರಕ್ಕೆ. ಇನ್ನು ಕೃಷ್ಣಯ್ಯ ಶೆಟ್ಟಿ ಅವರು ಕೂಡ ರೇಸ್ನಲ್ಲಿ ಇದ್ದಾರೆ ಅಂತ ಕೇಳ್ತಾ ಇದೆ ಹೆಸರು. ಇದ್ದಾರೆ ಇದ್ರೆ ನಮಗೆ ನಮ್ಮ ಕೋಟೆಗೆ ಅವರೇ ನಮ್ಮ ದಿನೇಶ್ ಗುಂಡೂರಾವ್ನೇ ಎಲ್ಲ ಚಿಕ್ಕ ಹುಡುಗರಲ್ಲಿ ಬಡವರಲ್ಲಿನೂ ಅವ್ರಿಗೆ ವಿಶ್ವಾಸ. ಎಲ್ಲ ಜನ ಏನೋ ಹೊಸ ಬದ್ರ ಬಂದಿದ್ದಾರೆ ಅದಕ್ಕೆ ಏನು ಗೊತ್ತಿಲ್ಲ. ಜನ ತೀರ್ಮಾನ ಮಾಡಬೇಕು. ಜನ ಮೇಲೇ ಇರೋದು ಯಾರು ನಾವು ನೀವು ಎಲ್ಲ ಇದಿಲ್ಲ. ಜನ ತೀರ್ಮಾನ ಮಾಡೋದು ಯಾರು ಒಳ್ಳೆಯವ್ರು ಮಾಡ್ತಾರೋ ಅವರು. ಇವರು 25 ವರ್ಷ ನಮಗೆ ಒಳ್ಳೇದು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ. ಈಗ ಜನ ಏನೋ ಬದಲಾವಣೆ ಬಯಸ್ತಾ ಇದ್ದಾರೆ. ಬಿ ಜೆ ಪಿಯಿಂದ ಸಪ್ತಗಿರಿಗೌಡ ನಿಂತಿದ್ದಾರೆ, ಜೆ ಡಿ ಎಸ್ನಿಂದ ನಾರಾಯಣ ಸ್ವಾಮಿ ನಿಲ್ತಾ ಇದ್ದಾರೆ. ಸೊ ಜನ ಏನಾದರೂ ಆ ಕಡೆ ಏನಾದರೂ ಇಲ್ಲ ಇಲ್ಲ ಸರ್, ಇಲ್ಲಿ ಯಾರಿಗೆ ಬಿ ಜೆ ಪಿ ಅವ್ರಿಗೆ ಡಿ ಡಿ ಎಸ್ ಅವ್ರಿಗೆ ಏನೋ ಅವಕಾಶ ಇಲ್ಲ. ಏನು ಎಲ್ಲ ಸುಮ್ಮನೆ ಚಿಕ್ಕ ಚಿಕ್ಕ ಹುಡುಗರುಗಳು ಜೊತೆನಲ್ಲಿ ಸೇರ್ಕೊಂಡು ಏನೋ ಪ್ರಚಾರ ಮಾಡ್ತಾ ಇದ್ದಾರೆ. ಆ ಥರ ನಮ್ಮ ಜನ ಇಲ್ಲಿ ಇರೋ ಲೋಕಲ್ ಜನಗಳು ಯಾರು ಅವ್ರ ಹಿಂದೆ ಇಲ್ಲ. ಎಲ್ಲ ಬೇರೆ ಕಡೆ ಹುಡುಗರು ಎಲ್ಲ ಜೊತೆನಲ್ಲಿ ತಿರುಗಾಡ್ತಾ ಇದ್ದಾರೆ. ಇಲ್ಲಿ ಹೋಗ್ಲಿಪುರಂ 96 ವಾರ್ಡ್ ಆಗಲಿ 95 ವಾರ್ಡ್ ಆಗಲಿ ಅವ್ರಿಗೆ ಅವ್ರ ಕಡೆ ನಮ್ಮ ಪಾರ್ಟಿ ಅವ್ರ ಕಡೆ ಯಾರೇ ಇಲ್ಲ, ಪಬ್ಲಿಕ್ನೂ ಅವ್ರು ಇಲ್ಲ. ಯಾರು ಹೊಸಬರು ಹುಡುಗರು ತಿರುಗಾಡ್ತಾ ಇದ್ದಾರೆ. ಎಲ್ಲ ದುಡ್ಡಿಗೆ ತಿರುಗಾಡ್ಬೋದು, ಕಷ್ಟ ಸುಖ ಅಂದರೆ ದಿನೇಶ್ ಗುಂಡೂರಾವ್ ಅವ್ರನ್ನೇ. ಹೋಸಲಿನೂ ನಾರಾಯಣ ಸ್ವಾಮಿ ಬರ್ತಾರೆ ಅಂದ್ಬಿಟ್ಟು ಜನ ಎಲ್ಲ ಅವ್ರ ಹಿಂದೆ ಇದ್ದಿದ್ರು. ಆಮೇಲೆ ತಿರುಗಾ ಜನ ಸೆಂಟ್ರ್ ಮಧ್ಯದಲ್ಲಿ ಇವರೇ ಬೇಕು ಅಂದ್ಬಿಟ್ಟು ಎಲ್ಲ ಟರ್ನ್ಔಟ್ ಆಗಿದ್ರು. ನಮಗೆ ಇವರೇ ಬೇಕು ಸರ್, ನಮಗೆ ಏನಾದರೆ ಎಲ್ಲಕ್ಕೆ ಎಲ್ಲ ಚೆನ್ನಾಗಿದ್ದಾರೆ, ನಮಗೆ ಏನೋ ತೊಂದರೆ ಇಲ್ಲ. ನಮ್ಗೆ ಹೆಲ್ಪ್ ಮಾಡ್ತಾರೆ ಯಾವಾಗ ಬೇಕಿದ್ರು. ಮನೆ ಹತ್ರ ಹೋಗಿದ್ರು ಜನ ಬಗ್ಗೆ ಏನೋ ಕೇಳಿದ್ರು ಇಮಿಡಿಯೇಟಾಗಿ ಮಾಡ್ಕೊಡ್ತಾರೆ. ಅವ್ರ ಆಫೀಸ್ ಕಡೆ ಜನ ಹೋಗಿದ್ರು ಮಾಡ್ಕೊಡ್ತಾ ಇದ್ದಾರೆ. ಇನ್ನೇನಾದರೂ ನೇರ ಫೈಟ್ ಏನಾದರೂ ಆಗ್ಬೋದಾ? ಯಾಕಂತ ಹೇಳಿದ್ರೆ ಬಿ ಜೆ ಪಿಯಿಂದ ಸಪ್ತಗಿರಿಗೌಡ ಅವರು ಕಳೆದ ಬಾರಿ ಕೂಡ ಕಂಟೆಸ್ಟ್ ಮಾಡಿ ಸೋತಿದ್ರು. ಅವ್ರು ಹೇಳ್ತಾರೆ ಏನು, ಲಾಸ್ಟ್ ಟೈಮ್ ನಮ್ಮನ್ನು ಸೋಲ್ಸೋರು, ಈ ಸರಿ ಜನ ನಮ್ಮನ್ನು ಗೆಲ್ಲಿಸ್ತಾರೆ. ಇನ್ನು ನಾರಾಯಣ ಸ್ವಾಮಿ ಅವರು ಕೂಡ ಇಲ್ಲ, ಜನ ನಮ್ಮನ್ನು ಕೇಳ್ತಾ ಇದ್ದಾರೆ ಅಂತ. ಸೊ ಎಲ್ಲ ಒಂದು ಕಡೆ ಇವರೆಲ್ಲ ಫೈಟ್ ಆಗ್ಬೋದಾ ಈ ಬಾರಿ ದಿನೇಶ್ ಗುಂಡೂರಾವ್ ಅವ್ರಿಗೆ? ಇಲ್ಲ ಇಲ್ಲ, 3 ಜನದ ಫೈಟ್ ಇರುತ್ತೆ. ಏನಾದರೆ ಇವರೇ ಗೆಲ್ಲೋದು ಕುದುರೆ, ಗೆಲ್ಲೋದು ಇವರೇ. ಅದು 100% ಸತ್ಯ. ಯಾಕೆ ಜನ ಅವ್ರನ್ನೇ ಗೆಲ್ಲಿಸ್ತಾರೆ ಇಲ್ಲಿ? ಏನು ಅಭಿವೃದ್ಧಿ ಆಗ್ತಾ ಇದೆ? ಅವರು ಈ ಮುಸ್ಲಿಮು ಕ್ರಿಶ್ಚಿಯನ್ನು ಹಿಂದೂ ಎಲ್ಲ ಸಮಸ್ಯೆ ಒಬ್ಬರಿಗೆ ಎಲ್ಲ ಒಂದೇ ಥರ ನೋಡ್ತಾ ಇದ್ದಾರೆ. ಅವ್ರು ಬೇರೆ ಇವ್ರು ಬೇರೆ ಏನು ಹೆಲ್ಪ್ ಮಾಡ್ತಾ ಇಲ್ಲ. ಎಲ್ಲ ಯಾರು ಬಡವ್ರು ಯಾರು ಹೋಗಿದ್ರು ಇಮ್ಮಿಡಿಯೇಟಾಗಿ ಓಡ್ ಬರ್ತಾರೆ. ಅವ್ರ ಜನ ಕಷ್ಟವನ್ನು ತೀರಿಸ್ಕೊಡ್ತಾ ಇದ್ದಾರೆ, ಅದಕ್ಕೆ ಅವ್ರ ತೀರ್ಮಾನ. ಅವರು ಬೇರೆ ಬೇರೆ ಜಾತಿ ಗೀತಿ ಎಲ್ಲ ನೋಡ್ಕೊಂಡಿಲ್ಲ, ಯಾವ ಜಾತಿ ಇದ್ರೂ ಕೆಲಸ ಮಾಡೋಕೆ ರೆಡಿ ಇದ್ದಾರೆ ಅವರು. ಇನ್ನು ಡೆಲ್ಲಿಯಲ್ಲಿ ನಮ್ಮ ಗೌರ್ಮೆಂಟ್ ಇದೆ, ಆಮ್ ಆದ್ಮಿ, ನಾವು ಕೂಡ ಇಲ್ಲಿ ಅಭ್ಯರ್ಥಿ ಆಗ್ತೀವಿ, ಗಾಂಧಿನಗರ ಜನ ನಮ್ಮನ್ನ ಗೆಲ್ಲಿಸ್ತಾರೆ ಅಂತ ನೀವೇನು ಹೇಳಿ? ಇಲ್ಲ ಸರ್, ಚಾನ್ಸ್ ಕೊಡ್ತಾ ಇಲ್ಲ ನಾವು. ನೋಡೋಣ, ಈ ಸಲಿ ದೇವ್ರು ಇದ್ದಾರೆ ಅವ್ರವ್ರ ಕೈಗೆ, 3 ಕ್ಯಾಂಡಿಡೇಟ್ ಬಂದಿದ್ದಾರೆ. ನಮ್ಮ ಸಾಹೇಬ್ರಿಗೆ ಗೆಲ್ಲಕ್ಕೆ ಕಷ್ಟ, ಈ ಕುದುರೆ ಬಂದು ಗೆಲ್ಲೋ ಕುದುರೆ ಇದು. ಎಲ್ಲ ಜನ ಹೇಳ್ಬೋದು ಹೋಗ್ಬೋದು, ತಿರ್ಗಾ ಅವ್ರಿಗೇನೋ ಓಟ್ ಹಾಕೋಕ್ಕೆ ಜನ ತೀರ್ಮಾನ. ನೋಡಿ ಸುಮಾರು ಈ ಕೊರೋನಾ ಬರುವಾಗ ಎಲ್ಲ ಜನಗೆ ಊಟ ಯಾರು ತಗೊಂಡು ಬಂದು ಗಿಫ್ಟ್ ಹಾಕಿ ಕೊಟ್ರು, ಅದು ಎಲ್ಲ ಸೋಷಿಯಲ್ ಕಾಮನ್ನು. ನಮ್ಮ ಸಾಹೇಬ್ರನ್ನು ಕೊಟ್ಟರು ಕಿಟ್ಗೋಲು ಅದು ಇದೆಲ್ಲ. ಒಂದ್ಸರಿ ನಮ್ಮ ಸಾಹೇಬ್ರು ಏನೋ ಮಾಡಿಲ್ಲ ಅಂತ ಜನ ಹೇಳ್ತಾರೆ, ಇವಾಗ ನಮ್ಮ ಸಾಹೇಬ್ರೇ ಬೇಕು ಅಂತ ಜನ ತೀರ್ಮಾನ ಮಾಡ್ತಾ ಇದ್ದಾರೆ. ಈ ಸಲ ಮಧ್ಯದಲ್ಲಿ ಏನೋ ಕೃಷ್ಣ ಶೆಟ್ಟಿ ಅವರು ಎಲ್ಲರಿಗೆ ಕಿಟ್ ಕೊಟ್ಟರು, ಎಲ್ಲರಿಗೆ ಏನೇನೋ ಮಾಡಿದ್ರು. ಜನ ತಗೊಳ್ತಾರೆ, ಇರೋದು ಅವ್ರ ಕಡೆನೇ ಇದ್ದಾರೆ, ಯಾರು ಬೇರೆ ಹೋಗಿಲ್ಲ. ಇಲ್ಲಿ ಒಂದು ಬ್ಯಾನರ್ ಆಗಲಿ ಯಾವುದು ಒಳಗಡೆ ಸೇರ್ಸೋಕ್ಕೆ ಕಷ್ಟ. ಇಲ್ಲಿ ಕಾಂಗ್ರೆಸ್ ಬಿಟ್ಟರೆ ಯಾರು ಒಳಗಡೆ ಸೇರ್ಸಲ್ಲ, ಬರಲ್ಲ, ಬರೋಕ್ಕೆ ಕಷ್ಟ. ಇನ್ನು ಹಾಗಾದರೆ ಜೆ ಡಿ ಎಸ್ ಆಮ್ ಆದ್ಮಿ ಈ ಪಕ್ಷಗಳು ಕೂಡ ಇಲ್ಲಿ ಒಳಗಡೆ? ಇಲ್ಲ ಇಲ್ಲ ಸರ್, ಸಾನ್ಸ್ ಇಲ್ಲ. ಏನಿದ್ರೆ ರೋಡಲ್ಲಿ ಹುಡುಗರು, ಅದೇ ಹುಡುಗರು, ಚಿಕ್ಕ ಚಿಕ್ಕ ಹುಡುಗರು ಇವಾಗ ಇರೋದು. ಅಲೆಬೋರು ಯಾರು ಇಲ್ಲ ಅಲ್ಲಿ, ನಮ್ಮ ಏರಿಯಾ ಕ್ಯಾಂಡಿಡೇಟ್ ಜನನೇ ಇಲ್ಲ ಅಲ್ಲಿ. ಇನ್ನು ಕೃಷ್ಣಯ್ಯ ಶೆಟ್ಟಿ ಅವ್ರು ಟಿಕೆಟ್ ಕೇಳ್ತಾ ಇದ್ದಾರೆ, ಆದರೆ ಪಕ್ಷಗಳಿಗೆ ಹೊರತಾ ಇಲ್ಲ. ಒಂದು ವೇಳೆ ಇಂಡಿಪೆಂಡೆಂಟ್ ಆಗಿ ನಿಂತರೆ ಅದು ನೋಡೋಣ ಸರ್. ಅದು ಅವರು ದೇವ್ರು ಹೇಳೋದು, ಅವ್ರಿಗೆ ಅವ್ರಿಗೇನೋ ಒಂದು ಒಳ್ಳೆಯ ಚಾನ್ಸ್ ಕೊಟ್ಟರೆ ಅವರು ಬರ್ಬೋದು, ಇಲ್ಲ ನಮ್ಮ ಸಾಹೇಬ್ರೂ ಬರ್ಬೋದು. ಏನು ಎಲ್ಲಕ್ಕಾಗಲ್ಲ, ಏನಾದರೂ ಫೈಟ್ ಆಗ್ಬೋದಾ? ಆಗ್ಬೋದು ಆಗ್ಬೋದು. 3 ಜನ ಇದ್ದಾರೆ, ಡಿ ಡಿ ಎಸ್ನಲ್ಲಿ ಇದ್ದಾರೆ, ಬಿ ಜೆ ಪಿನಲ್ಲಿ ಇದ್ದಾರೆ, ಕಾಂಗ್ರೆಸ್ ಇದೆ. ಈ ಮೂರೂ ಒಳ್ಳೆ ಫೈಟ್ ಇದೆ. ಕೆಲ್ಲ ಕುದುರೆ ಕಾಂಗ್ರೆಸ್ಸು, ಅದು 100% ಸತ್ಯ. ಹಾಗಾದರೆ 2023 ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ MLA ಯಾರು? ದಿನೇಶ್ ಗುಂಡೂರಾವ್.